ವಿದ್ಯಾರ್ಥಿಗಳೇ ಈಗ ತಾಮ್ರದ ಸಲ್ಫೇಟ್ ಅಥವಾ ಕಾಪರ್ ಸಲ್ಫೇಟ್ ಮತ್ತು ಕಬ್ಬಿಣದ ಮೊಳೆಯ ನಡುವಣ ರಾಸಾಯನಿಕ ಪ್ರತಿಕ್ರಿಯೆಯ ಪ್ರಯೋಗವನ್ನು ಮಾಡೋಣ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಪ್ರಣಾಳ ಆಧಾರ ಪ್ರಣಾಳ ತಾಮ್ರದ ಸಲ್ಫೇಟ್ ದ್ರಾವಣ ದಾರ ಕಬ್ಬಿಣದ ಮೊಳೆ ಮೊಳೆಯೊಂದನ್ನು ದಾರಕ್ಕೆ ಕಟ್ಟಿ ಈಗ ಅದನ್ನು ತಾಮ್ರದ ಸಲ್ಫೇಟ್ ದ್ರಾವಣವಿರುವ ಪ್ರಣಾಳದೊಳಕ್ಕೆ ಇಳಿಬಿಡಿ ಕೆಲವು ನಿಮಿಷಗಳವರೆಗೆ ಪ್ರಣಾಳವನ್ನು ಹಾಗೇ ಬಿಡಿ ಇದನ್ನು ಆಧಾರದಲ್ಲಿ ಅಥವಾ ಒಂದು ಲೋಟದಲ್ಲಿ ಇಡಬಹುದು ಕೆಲವು ನಿಮಿಷಗಳ ನಂತರ ಮೊಳೆಯನ್ನು ಹೊರಕ್ಕೆ ತೆಗೆಯಿರಿ ಮೊಳೆಯ ಮೇಲೆ ಕಂದು ಬಣ್ಣದ ಲೇಪನವನ್ನು ನೀವು ಗಮನಿಸುತ್ತೀರಿ ಇದು ತಾಮ್ರದ ಲೇಪನ ಮೊಳೆಯನ್ನು ಕೆಲವು ಗಂಟೆಗಳ ಕಾಲ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಮೊಳೆಯ ಮೇಲೆ ಇನ್ನೂ ದಪ್ಪನೆಯ ಪದರ ನೋಡಬಹುದು ಹಾಗೆಯೇ ಪ್ರನಾಳದ ದ್ರಾವಣವು ನೀಲಿಯಿಂದ ಹಸಿರು ಬಣ್ಣಕ್ಕೆ ತಿರುಗುವುದನ್ನು ಕೂಡ ನೀವು ಗಮನಿಸಬಹುದು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ ಇದನ್ನು ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಇಲ್ಲಿ ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದ್ದು ತಾಮ್ರದ ಸಲ್ಫೇಟ್ ಅಥವಾ ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿರುವ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಇದರ ಪರಿಣಾಮವಾಗಿ ಉತ್ಪತ್ತಿಯಾದ ಕಬ್ಬಿಣದ ಸಲ್ಫೇಟ್ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಪದ ಸಮೀಕರಣ ಕಾಪರ್ ಸಲ್ಫೇಟ್ ನೀಲಿ ಬಣ್ಣ ಪ್ಲಸ್ ಕಬ್ಬಿಣ ಬಾಣದ ಗುರುತು ಕಬ್ಬಿಣದ ಸಲ್ಫೇಟ್ ಹಸಿರು ಬಣ್ಣ ಪ್ಲಸ್ ತಾಮ್ರ ಕಂದು ಬಣ್ಣ ಸಾಂಕೇತಿಕವಾಗಿ ಎಫ್ಇ ಪ್ಲಸ್ ಸಿಯುಎಸ್ಒರ್ ಬಾಣದ ಗುರುತು ಎಫ್ಇಎಸ್ಒರ್ ಪ್ಲಸ್ ಸಿ ಯು ವಿದ್ಯಾರ್ಥಿಗಳೇ ನೀವು ಈ ಪುಟ್ಟ ಪ್ರಯೋಗವನ್ನು ಪ್ರಯತ್ನಿಸಬಹುದು ಕಬ್ಬಿಣದ ಮೊಳೆಯ ಬದಲು ತಾಮ್ರದ ಪಟ್ಟಿಯೊಂದಿಗೆ ಈ ಪ್ರಯೋಗವನ್ನು ಪುನರಾವರ್ತಿಸಿ ಏನಾಗುತ್ತದೆ ಎನ್ನುವುದನ್ನು ನೀವು ಯೋಚಿಸಿ